ಡಾಕ್ಟರ್ ರಾಧಾ ಚಾನಲ್. ನಾನಿವತ್ತು ನೀರುಳ್ಳಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ. ಈ ನೀರುಳ್ಳಿ ಚಟ್ನಿ ನಮಗೆ ಊಟಕ್ಕಾಗಲಿ ದೋಸೆಗಾಗಲಿ ಎಲ್ಲ ತಿಂಡಿಗೂ ಹೈ ಕ್ಲಾಸ್ ಆಗ್ತದೆ. ಬಾಯಿ ರುಚಿ ಇದರವಾಗಂತೂ ಊಟಕ್ಕಂತೂ ಹೈ ಕ್ಲಾಸ್ ಆಗ್ತದೆ. ಆ ಚಟ್ನಿ ಮಾಡೋದಂತ ಹೇಗೆ ಅಂತ ತೋರಿಸ್ತೇನೆ. ಈ ಫಸ್ಟ್ ನೀರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳುವ ನೋಡಿ ಫ್ರೆಂಡ್ಸ್. ಈಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ. ಇದಕ್ಕೆ 1 ಟೇಬಲ್ ಚಮಚ ಕಡಲೆಬೇಳೆ, 1 ಟೇಬಲ್ ಚಮಚ ಉದ್ದಿನ ಬೇಳೆ, 1¼ ಟೀಸ್ಪೂನ್ ಮೆಂತ್ಯ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಒಂಚೂರು ಫ್ರೈ ಆಗುವಾಗ 1/2 ಟೀಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಒಣಮೆಣಸು, ಖಾರಕ್ಕೆ ತಕ್ಕ ಮೆಣಸು, ಯಾರಿಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸು ಹಾಕೊಳ್ಬೋದು. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡುವ. 1 7-8 ಬೆಳ್ಳುಳ್ಳಿ ಹಾಕಿದೆ. ನಿಧಾನ ಕಡಲೆಬೇಳೆ ಕೆಂಪಾಗುವಷ್ಟು ಫ್ರೈ ಮಾಡುವ. ನೋಡಿ ಫ್ರೆಂಡ್ಸ್, ರೋಸ್ಟ್ ಆಗಿದೆ. ಈಗ ನೀರುಳ್ಳಿ ಹಾಕುವ. 2 ನೀರುಳ್ಳಿ ಮೀಡಿಯಂ ಸೈಜ್ ಕತ್ತರಿಸಿಕೊಂಡಿದೆ. ಕರಿಬೇವು ಹಾಕುವ. ಇದನ್ನು ಸ್ವಲ್ಪ ಸರಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಸರಿ ರೋಸ್ಟ್ ಆಗಿದೆ. ಈಗ ಬೆಂಕಿ ಆಫ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ. ನೋಡಿ, ಒಂಚೂರು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ರುಚಿಗೆ ತಕ್ಕಷ್ಟು ನಾನು ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ, ಅದನ್ನೀಗ ಹಾಕುವ. ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಸಣ್ಣ ಸ್ವಲ್ಪ ಚಪ್ಪೆ ಆದಮೇಲೆ ಮಿಕ್ಸಿ ಎಲ್ಲ ಹರ್ಕೊಂಡು ಬಂದಿದೆ. ಇದಕ್ಕೀಗ 1 ಒಗ್ಗರಣೆ ಮಾಡುವ. ಇಲ್ಲಿ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಎಣ್ಣೆ ಹಾಕ್ಕೊಳುವ. ಒಂಚೂರು ಸಾಸಿವೆ ಹಾಕುವ. ಒಂದು 7-8 ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳುವ. ಹಾಕುವ, ಹಾಕಿ ಬಿಡುವ. ಇದಕ್ಕೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಮಸಾಲೆ ಒಗ್ಗರಣೆ ಹುಟ್ಟುವಾಗ ಈ ಮಿಕ್ಸಿ ಎಲ್ಲ ಹರ್ಕೊಂಡು ಬಂದದನ್ನು ಇದಕ್ಕೆ ಹಾಕಿದೆ. ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಹೀಗೆ ಬಿಸಿ ಮಾಡಿಬಿಟ್ರೆ ಇನ್ನು ನಿಮ್ಗೆ ಹಾಳಾಗೋದು ಇಲ್ಲ, ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ. ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ದೋಸೆಗೆ ಊಟಕ್ಕೆ ಹೈ ಕ್ಲಾಸ್ ಆಗ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟೋ ರುಚಿಯಾದ ನೀರುಳ್ಳಿ ಚಟ್ನಿ ರೆಡಿಯಾಗಿದೆ. ಇದು ಖಂಡಿತ ಊಟಕ್ಕೂ ದೋಸೆಗಂತೂ ಹೈ ಕ್ಲಾಸ್ ಆಗ್ತದೆ. ಬಾಯಿ ರುಚಿ ಇಲ್ಲದೆ ಇರುವಾಗ ಸಹ, ಜ್ವರ ಬರುವಾಗ ಸಹ, ಎಲ್ಲ ಸಹ ನಮ್ಗೆ ಆರೋಗ್ಯಕ್ಕೂ ಒಳ್ಳೆ ಸರ್ ನೀರುಳ್ಳಿ ಹೊಟ್ಟೆಗೆ ಹೋದ್ರೆ ಆದಷ್ಟು. ಹಾಗೆ ಈ ಚಟ್ನಿ ಎಲ್ಲರೂ ಮಾಡಿ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರೀಲೇಬೇಡಿ. ಥ್ಯಾಂಕ್ ಯು.